ಹಾಡನ್ನ ನಾವು ಚಿತ್ರೀಕರಿಸಿದ್ದು 4ವರೆ ದಿನ. ಅದರಲ್ಲಿ ಮೊದಲೇ ಒಂದು ಕಾನ್ಸೆಪ್ಟ್ಸ್ ನ ಮಾಡಿಟ್ಟಿದ್ವಿ. ವಂದೇ ಮಾತರಂ ಅಂದ್ರೆ ಜಾತಿ ಮತ ಧರ್ಮ ಎಲ್ಲವನ್ನು ದಾಟಿ ಭಾರತ ಮಾತೆಯ ಮಕ್ಕಳು ನಾವು ಅಂತ ಹೇಳುವಂತ ಒಂದು ಸಾರಾಂಶ. ಅದನ್ನ ಒಂದು ಭಾರತನ ಯಾವ್ಯಾವ ತರ ವಿವರಿಸಬಹುದು ಅಂತ ಹೋದಾಗ ಅಲ್ಲಿ ಗೋಮಾತೆಯನ್ನ ನಾವು ತಾಯಿ ತರ ಪೂಜಿಸ್ತೀವಿ. ಸೊ ಅದರ ಒಂದು ರೆಪ್ರೆಸೆಂಟೇಷನ್ ಆಗಿ ಶಿವಣ್ಣ ಮಾಡಿದ್ದಾರೆ. ಮತ್ತು ನಮ್ಮ ಭಾರತದ ಸ್ವತಂತ್ರ ಹೋರಾಟಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟು ನಮಗೆಲ್ಲ ಮಾದರಿಯಾಗಿರುವಂತ ಹೋರಾಟಗಾರರ ಒಂದು ನೆನಪಿನಲ್ಲಿ ಸಾಂಗ್ ಓಪನ್ ಆಗುತ್ತೆ. ಅಲ್ಲಿ ಸುದೀಪ್ ಸರ್ ಇದ್ದಾರೆ. ಅಂದ್ರೆ ನಾವು ನಮ್ಮ ರೂಟ್ಸ್ ನ ಮರಿಬಾರದು. ಮತ್ತು ಇವತ್ತಿನ ದಿನ ನಾವು ಈ ಒಂದು ಸಮಾಜದ ಸುಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಆಗಿರುವಂತ ಮಹಾನ್ ಹೋರಾಟಗಾರರು ಮತ್ತು ಅವರ ಐಡಿಯಾಲಜಿನ ನಮಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ಅಂತವರ ಒಂದು ಫೋಟೋಸ್ ಮತ್ತು ಅವರ ಒಂದು ನೆನಪಿನ ಮೂಲಕ ಸಾಂಗ್ ಓಪನ್ ಆಗುತ್ತೆ. ಮತ್ತು ಈಗ ಸಾಧಕರು ತಮ್ಮ ಸಾಧನೆಯ ದಾರಿಯನ್ನ ಮುಗಿಸಿದ ಮೇಲೆ ಆ ಒಂದು ಸಾಧನೆನ ಮುಂದಿನ ಜನರೇಷನ್ಗೆ ಅದನ್ನ ಪಾಸ್ ಆನ್ ಮಾಡುವಂತ ಒಂದು ಐಡಿಯಾಲಜಿ, ಯೂತ್ ಐಡಿಯಾಲಜಿ, ಅದನ್ನ ವೆಂಕಟೇಶ್ ಪ್ರಸಾದ್ ಸರ್ ಕೈಯಲ್ಲಿ ಮಾಡಿಸಿದ್ವಿ, ನಮ್ಮ ಹೆಮ್ಮೆಯ ಕನ್ನಡಿಗ ಮತ್ತು ಕ್ರಿಕೆಟ್ ಆಟಗಾರರವರು. ಸೊ ಅವರು ಬೌಲ್ ಮಾಡ್ತಾರೆ ಮತ್ತೆ ಒಬ್ಬ ಹುಡುಗ ಸಿಕ್ಸ್ ಹೊಡಿತಾನೆ, ಅದನ್ನ ಅವ್ರು ಎಂಜಾಯ್ ಮಾಡಿ ಫ್ಲಾಗ್ ನ ಅವ್ನ ಕೈ ಕೊಟ್ಟು ಹಿಲ್ ಪಾಸ್ ಆನ್ ಇಸ್ ಲೆಗಸಿ. ಸೊ ಅದನ್ನ ಅವರ ಮೂಲಕ ಮಾಡಿದ್ವಿ. ಮತ್ತು ಗಣೇಶ್ ಸರ್ ಮೊದಲು ಮಾಡಿದ್ ನಾವು ಒಂದು ಪೌರ ಕಾರ್ಮಿಕರ ಮಧ್ಯ, ಅಂದ್ರೆ ಭಾರತ ಅಂದ್ರೆ ಎಲ್ಲರೂ ಒಂದೇ, ಮತ್ತು ಅವರ ಒಂದು ಪೌರ ಕಾರ್ಮಿಕರ ಒಂದು ತ್ಯಾಗ ಏನ್ ನಾವು ಕೋವಿಡ್ ಟೈಮ್ಸ್ ಅಲ್ಲಿ ನೋಡಿದೀವಿ. ಆತರ ಎಷ್ಟೋ ಸಿಚುಯೇಷನ್ಗಳಲ್ಲಿ ಅವ್ರು ನಮಗೆಲ್ಲ ಸಮಾಜಕ್ಕೆ ಒಂದು ದೊಡ್ಡ ಸಹಾಯ ಹಸ್ತವಾಗಿದ್ದಾರೆ. ಸೊ ಅವ್ರನ್ನ ಇಟ್ಕೊಂಡು ಆ ಕಾನ್ಸೆಪ್ಟ್ ಮಾಡಿದ್ವಿ. ಮತ್ತು ಧ್ರುವ ಸರ್ಜಾ ಅವ್ರನ್ನ ಇಟ್ಕೊಂಡು ನಾವು ಮಾಡಿದಂಥದ್ದು ಕುಸ್ತಿ, ಅಂದ್ರೆ ನಮ್ಮ ಮಣ್ಣು ಮತ್ತು ನಮ್ಮ ಮಣ್ಣಿನ ಒಂದು ಮಾರ್ಷಲ್ ಫಾರ್ಮ್ ಅದು, ಮತ್ತು ನಮ್ಮ ರೂಟ್ಸ್ಗೆ ಹೋಗುವಂಥದ್ದು. ಸೊ ಆ ಒಂದು ಗರಡಿ ಮನೆ ಆ ಸಂಸ್ಕೃತಿನ ಧ್ರುವ ಸರ್ಜಾ ಅವ್ರ ಮೂಲಕ ಪ್ರೆಸೆಂಟ್ ಮಾಡಿದ್ವಿ. ಮತ್ತು ಧನಂಜಯ ಅವ್ರದ್ದು ನೀವು ನೋಡಿರ್ತೀರ, ಆಟೋ ಡ್ರೈವರ್ ಆಗಿ ಅವ್ರು ಮಾಡಿದ್ದಾರೆ. ಒಂದು ಫಾರಿನರ್ಸ್ಗೆ ಬೆಂಗಳೂರಿನ ಒಂದು ಮಾನ್ಯುಮೆಂಟ್ ಆದ ವಿಧಾನಸೌಧ ಅಂತ ತೋರಿಸ್ತಾ ಇದ್ದಾರೆ. ಸೊ ಅದು ಬಂದು ಅತಿಥಿ ದೇವೋ, ನಮ್ಮ ಮಣ್ಣು ನಮ್ಮ ಸಂಸ್ಕೃತಿ ನಮಗೆ ಕಳಿಸಿರುವಂಥದ್ದು, ಬಂದವರಿಗೆ ಸತ್ಕಾರವನ್ನು ಮಾಡುವಂಥದ್ದು. ಸೊ ಆ ಅತಿಥಿ ದೇವೋಭವ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಧನಂಜಯ ಅವ್ರು ಕಾಣಿಸ್ಕೊಂಡಿದ್ದಾರೆ. ಮತ್ತು ಒಂದು ಸ್ಕೂಲ್ ಪ್ರಿಮೈಸಸ್, ಅಂದ್ರೆ ಸ್ಕೂಲಿನಲ್ಲಿ ಮಕ್ಕಳು ಚಿಕ್ಕವರಾಗಿದ್ದಾಗ ಮತ್ತು ಆ ಓದಿನ ಒಂದು ಒಂದು ಘಟ್ಟದಲ್ಲಿದ್ದಾಗ ನಮ್ಮ ತಲೆಗೆ ಏನೇನು ಇನ್ಫಾರ್ಮೇಶನ್ ಹೋಗುತ್ತೋ ಅದು ಇವತ್ತಿಗೂ ನಮಗೆ ಯಾವುದೋ ಒಂದು ಮೂಲಕ ಸಪೋರ್ಟಿವ್ ಆಗಿರುತ್ತೆ. ನಾವು ಏನ್ ಕಲ್ತಿರ್ತೀವಿ ಅದು ಆತರ ನೋಡಿದ್ರೆ ಒಂದು ಸ್ಕೂಲ್ ಪ್ರಿಮೈಸಸ್ ಅಲ್ಲಿ ಮಾಡಿದಂಥದ್ದು. ರವಿ ಸರ್ದಾಗ್ಬೋದು, ರಮೇಶ್ ಸರ್ದಾಗ್ಬೋದು, ಮತ್ತೆ ಜಗೇಶ್ ಸರ್ದಾಗ್ಬೋದು, ಅನಂತ್ ಸರ್ದಾಗ್ಬೋದು, ಇವ್ರನ್ನೆಲ್ಲ ಒಂದು ಸ್ಕೂಲಿನ ಅಟ್ಮಾಸ್ ಬಂದ್ರೆ ಇವತ್ತಿನ ಮಕ್ಕಳಲ್ಲಿ ಆ ದೇಶಾಭಿಮಾನನ ಹುರಿದುಂಬಿಸುವಂತ ಹುಟ್ಟಾಕುವಂತ ಒಂದು ಕೆಲಸ ಅಲ್ಲಿ ಆಗ್ಬೇಕು ಅಂತ ಆ ಪ್ರಿಮೈಸಸ್ ಅಲ್ಲಿ ಅದನ್ನ ಪ್ಲಾನ್ ಮಾಡಿದ್ವಿ. ಮತ್ತು ಒಂದು ಕೈಮಗ್ಗ ಶೂಟಿಂಗ್ ಇದೆ, ಜಗೇಶ್ ಅಣ್ಣಂಗೆ ಫ್ಲಾಗ್ ಕೊಡೋದು ಬಂದು ಒಂದು ಮಹಿಳೆ. ಸೊ ಆ ಕೈಮಗ್ಗ ಅನ್ನೋದು ಇವತ್ತಿನ ಒಂದು ಮಾಡರ್ನೈಸೇಷನ್ ಆಫ್ ಎವ್ರಿಥಿಂಗ್ ಅಲ್ಲಿ ಕೈಮಗ್ಗ ಅನ್ನೋದು ಇಲ್ಲ. ಸೊ ನಾವು ಅದನ್ನ ತುಂಬಾ ಕಷ್ಟಪಟ್ಟು ಹುಡುಕಿ ಅಲಂಕ ಹತ್ರ ಒಂದು ಕೈಮಗ್ಗದಲ್ಲಿ ಒಂದು ಫ್ಲಾಗ್ ನ ನೇಯೋ ಅಂತ ಒಂದು ಕೆಲಸ, ಅಂದ್ರೆ ಒಂದು ಭಾರತದ ಬಾವುಟ ನೋಡಿದಾಗ ನಮ್ಗೆ ಎಷ್ಟು ಭಾವೋದ್ವೇಗ ಆಗುತ್ತೋ, ಅದು ಎಲ್ಲಿಂದ ಅದನ್ನ ಸೃಷ್ಟಿ ಮಾಡೋ ಒಂದು ಒರಿಜಿನ್ ಅಲ್ಲಿಂದ ಅದನ್ನ ಶೂಟ್ ಮಾಡಬೇಕು ಅನ್ನೋದು ಬಹಳ ಆಸೆ ಆಗಿತ್ತು. ಅದನ್ನ ಜಗೇಶ್ ಅಣ್ಣನ ಇಟ್ಕೊಂಡು ಮಾಡಿದ್ವಿ. ಜೊತೆಗೆ ಇನ್ಯಾವ್ದಿತ್ತು, ಹಾ, ರಿಷಬ್ ಶೆಟ್ಟಿ ಅವ್ರದ್ದು ನಮ್ಮ ಆರ್ಟ್ ಫಾರ್ಮ್ ಒಂದು ಹುಲಿ ಕುಣಿತ ಮತ್ತು ಯಕ್ಷಗಾನನು ಯೂಸ್ ಮಾಡಿದ್ವಿ. ಸೊ ಈ ತರ ಒಬ್ಬೊಬ್ರು, ಆಮೇಲೆ ನಮ್ಮ ಸಾಲಮರ ತಿಮ್ಮಕ್ಕ ಸಸ್ಯ ಶ್ಯಾಮಲ ಮಾತರಂ ಅನ್ನುವಾಗ ಈ ನೇಚರ್, ಈ ಪ್ರಕೃತಿ ನಮ್ಮ ತಾಯಿ. ಸೊ ಅದರಲ್ಲಿ ತಿಮ್ಮಕ್ಕ ಅವರು ನಮ್ಗೆಲ್ಲ ಆದರ್ಶವಾಗ್ತಾರೆ. ಎಷ್ಟೋ ಸಾವಿರ ಮರಗಳನ್ನ ಅವರು ನೆಟ್ಟು ಪ್ರಕೃತಿಯ ಒಂದು ಪ್ರೀತಿಯನ್ನ ತೋರಿಸಿದ್ದಾರೆ. ಸೊ ಅವ್ರನ್ನ, ಅವ್ರಿಗೆ ಅಷ್ಟು ವಯಸ್ಸಾಗಿದ್ರು ಸಹ ಬಂದು ದೇಶ ಅಂತ ಬಂದಾಗ ಬಂದ್ ಮಾಡಿದ್ರು, ಅವ್ರಿಗೂ ನಾನು ಈ ಮೂಲಕ ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ಜೋಗತಿ ಮಂಜಮ್ನವರು, ಅವರ ಒಂದು ಜನಪದ ಎಲ್ಲ ಸಾಧನೆ ಮತ್ತು ಅವರ ಒಂದು ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ತುಂಬಾ ದೊಡ್ಡದು, ಅವ್ರಿಗೆ ಇತ್ತ ಪದ್ಮಶ್ರೀ ಪುರಸ್ಕಾರನೂ ಆಗಿದೆ. ಸೊ ಅವರು ಬಂದು ಈ ಬುಡಕಟ್ಟು ಜನಾಂಗದ ಮಕ್ಕಳಿಗೆ ಒಂದು ಜನಪದ ಕಲೆಯನ್ನು ಹೇಳ್ಕೊಡ್ತಾ ಇರೋ ತರ ಒಂದು ಪ್ಲಾನ್ ಮಾಡಿದ್ವಿ. ಸೊ ಈ ತರ ನಾನಾ ಐಡಿಯಾಲಜಿನ ಇಟ್ಕೊಂಡು, ಒಂದು ಭಾರತ ಅಂದಾಗ 150 ಐಡಿಯಾಲಜಿ ಬರುತ್ತೆ. ಸೊ ಅದರಲ್ಲಿ ಶ್ರೇಷ್ಠವಾದಂತ ಐಡಿಯಾಲಜಿನ ಇಟ್ಕೊಂಡು ಮಾಡಿದಂತ ಹಾಡಿದು. ಸೊ ಇದರಲ್ಲಿ ಈ ಒಂದು ಅವಕಾಶ ಕೊಟ್ಟಂತ ಜಗೇಶ್ ಅಣ್ಣಂಗೋ, ಶ್ರೀನಿಧಿ ಸರ್ಗು ಮತ್ತು ಎಲ್ಲ ಅವರ ಪರಿವಾರಕ್ಕೂ ನನ್ನ ಧನ್ಯವಾದಗಳು. ಆದಷ್ಟು ಅದೇ, ಇದಕ್ಕೆ ಪೇಟೆಂಟ್ ಅನ್ನೋದಿರೋದಿಲ್ಲ, ಭಾರತ ಒಂದೇ ಮಾತ್ರಂ ನಮ್ಮೆಲ್ಲರ ಪೇಟೆಂಟ್. ಸೊ ನಾವೆಲ್ಲರೂ ನಮ್ಮ ನಮ್ಮ ಪೇಜ್ಗಳಲ್ಲಿ ನಮ್ಮ ನಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹಾಕಿ ಅದನ್ನು ಆದಷ್ಟು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.